ನಮಸ್ಕಾರ ಸ್ನೇಹಿತರೆ. ಮೊಬೈಲ್ ಬಳಕೆಯನ್ನು ಗುಡುಗು ಮತ್ತು ಮಿಂಚಿನ ಸಂದರ್ಭದಲ್ಲಿ ಮಾಡಬೇಕು ಅಥವಾ ಬೇಡವೇ ಎನ್ನುವ ವಿಷಯವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸಾಕಷ್ಟು ಜನರಲ್ಲಿ ಗುಡುಗು ಮತ್ತು ಮಿಂಚಿನ ಸಂದರ್ಭದಲ್ಲಿ ಮೊಬೈಲ್ ಕರೆಂಟನ್ನು ಎಳೆದುಕೊಳ್ಳುತ್ತದೆ ಅಥವಾ ಸಿಡಿಲನ್ನು ಅಥವಾ ಮಿಂಚನ್ನು ಎಳೆದುಕೊಳ್ಳುತ್ತದೆ ಎನ್ನುವ ಅನುಮಾನಗಳು ಸಾಮಾನ್ಯ ಜನರಲ್ಲಿ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ವಿಚ್ ಆಫ್ ಮತ್ತು ಫ್ಲೈಟ್ ಮುಡುಗಿ ಹಾಕುವಂತಹ ಸನ್ನಿವೇಶಗಳನ್ನು ನೋಡುತ್ತೇವೆ. ಗುಡುಗು ಮತ್ತು ಮಿಂಚಿನ ಸಂದರ್ಭದಲ್ಲಿ ಮೊಬೈಲ್ ಬಳಕೆಯಿಂದ ಯಾವುದೇ ಅನಾಹುತಗಳು ಆಗಿರುವುದು ಪ್ರಕರಣಗಳು ಸಹ ಬೆಳಕಿಗೆ ಬಂದಿಲ್ಲ ಮತ್ತು ಇದರ ಕುರಿತಾಗಿ ಸರಿಯಾದ ತನಿಖೆಗಳು ಸಹ ನಡೆದಿಲ್ಲ. ಸ್ನೇಹಿತರೆ, ಇದು ವಾಸ್ತವ ಸತ್ಯ. ಆದರೆ ಹಿಂದಿನ ದಿನಗಳಲ್ಲಿ ಬಳಸುತ್ತಿದ್ದ ಮೊಬೈಲ್ಗಳಲ್ಲಿ ಒಂದಷ್ಟು ಸುರಕ್ಷತಾ ಕ್ರಮಗಳು ಇರಲಿಲ್ಲ, ಹೀಗಾಗಿ ಒಂದಷ್ಟು ತೊಂದರೆಗಳು ಆಗಿರಬಹುದು ಎಂದು ಒಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತಿವೆ. ಆದರೆ ಇತ್ತೀಚೆಗೆ ಬರುತ್ತಿರುವಂಥ ಮೊಬೈಲ್ಗಳಲ್ಲಿ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಅದೇನೆಂದರೆ, ಸಾಕಷ್ಟು ಮೊಬೈಲ್ಗಳಲ್ಲಿ ಇತ್ತೀಚೆಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸನ್ನು ಬಳಸಲಾಗಿರುತ್ತದೆ. ಸ್ನೇಹಿತರೆ, ಇದರಿಂದಾಗಿ ವಿದ್ಯುತ್ ಪ್ರಸರಣವಾಗುವುದನ್ನು ತಡೆಗಟ್ಟಬಹುದು ಎಂದು ತಜ್ಞರು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಹಾಗೆಯೇ ಮೊಬೈಲ್ಗಳು ರೇಡಿಯೋ ವೆಬ್ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತವೆ, ಹೀಗಾಗಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ಕೆಲವರು ಅಭಿಪ್ರಾಯವನ್ನು ತಜ್ಞರು ಪಟ್ಟಿದ್ದಾರೆ. ಹಾಗೆಯೇ ಗುಡುಗು ಮತ್ತು ಮಿಂಚಿನ ಸಂದರ್ಭದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡುವುದು ಅಥವಾ ಫ್ಲೈಟ್ ಮೋಡ್ಗೆ ಹಾಕುವಂಥದ್ದು ಅವಶ್ಯಕತೆ ಏನು ಇರುವುದಿಲ್ಲ ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮತ್ತು ಮನುಷ್ಯ ಸುರಕ್ಷಿತವಾಗಿರಲು ಯಾವುದೇ ಅರ್ಥಿಂಗ್ ಆಗುವಂಥ ಪ್ರದೇಶಗಳಿಂದ ದೂರ ಇರುವುದು ಸೂಕ್ತವೆಂದು ಹೇಳಿದ್ದಾರೆ. ಎತ್ತರದ ಕಂಬಗಳು ಅಥವಾ ಎತ್ತರದ ವಿದ್ಯುತ್ ತಗಲುವಂತಹ ಕಂಬಗಳಿಂದ ದೂರ ಇರುವುದು ಮತ್ತು ಎತ್ತರದ ಮರಗಳು ಅಥವಾ ಅರ್ಥಿಂಗ್ ಆಗುವಂಥ ಜಾಗಗಳಿಂದ ಒಟ್ಟಾರೆಯಾಗಿ ದೂರ ಇರಬೇಕೆಂದು ತಜ್ಞರು ತಿಳಿಸಿದ್ದಾರೆ. ಮತ್ತು ಮೊಬೈಲನ್ನು ಗುಡುಗು ಮತ್ತು ಮಿಂಚಿನ ಸಂದರ್ಭದಲ್ಲಿ ಚಾರ್ಜ್ಗೆ ಹಾಕಿಕೊಂಡು ಬಳಕೆ ಮಾಡುವುದು ಅತ್ಯಂತ ಅಪಾಯಕಾರಿ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಷಯವಾಗಿತ್ತು.